ಅಮ್ಮ ಬಿಡಮ್ಮ ಒಳ್ಳೆ ಎಮ್ಮೆ ನೆಲ್ಕೊಂಬಂದಾಗ ಹೇಳ್ಕೊಂಡು ಬರ್ತಿದ್ಯಾ ಏನ್ ವಿಷಯ ತುಂಬಾ ಮುಖ್ಯವಾದ ವಿಚಾರ ಕಣೆ ಸರಿ ಏನ್ ಹೇಳು ಹೌದು ನಿಮಗೆ ಕೃಷ್ಣನ ಬಗ್ಗೆ ಏನ್ ಅನ್ಸುತ್ತೆ ಹೇಳು ಜಾನಕಿ ಏನ್ ಅನ್ಸುತ್ತೆ ಏನ್ ಅನ್ನಿಸ್ಬೇಕು ನೀನೇ ಹೇಳು ಅಯ್ಯ ಹುಚ್ಚಿಡ್ದಿದ್ದೇನೆ ನಾನು ಕೇಳ್ತಿರೋದು ಕೃಷ್ಣನ ಬಗ್ಗೆ ಕೃಷ್ಣನ್ ಬಗ್ಗೆ ಏನ್ ಅನ್ನಿಸ್ಬೇಕಮ್ಮ ಮಗು ಮುದ್ದಾಗಿದೆ ಎಲ್ಲರೂ ಅವನನ್ನ ತುಂಬಾ ಹಚ್ಕೊಂಡಿದ್ದಾರೆ ನಿನಗೇನೋ ಆಗಿದೆ ಅಂತ ಪಕ್ಕ ಆಯ್ತು ಕಣೆ ನಾನು ಕೇಳ್ತಿರೋದು ನೀನ್ ಇಷ್ಟಪಡೋ ಕೃಷ್ಣನ್ ಬಗ್ಗೆ ಓ ಆ ಕೃಷ್ಣನ ಸರಿ ಹೇಳು ಪರಮಾತ್ಮ ನಿನ್ ನಿಜವಾಗ್ಲೂ ಏನೋ ಆಗಿದೆ ಕಣೆ ಕೃಷ್ಣನ ಹೆಸರು ಕೇಳಿದ್ರೆ ಸಾಕು ಮುಖನ ಇಷ್ಟಗ್ಲು ಅರಳಿಸ್ಕೊಂತಿದ್ದೆ ಇವಾಗ ನೋಡಿದ್ರೆ ಅವ್ನು ಯಾರೋ ಏನೋ ಅನ್ನೋ ಹಂಗೆ ಮಾತಾಡ್ತಿದ್ಯಲ್ಲ ಕನ್ಫ್ಯೂಸ್ ಮಾಡಿಕೊಂಡೆ ಅದೇನು ಅಂತ ಹೇಳು ಕೃಷ್ಣ ಭಾಳ ಒಳ್ಳೆಯವನು ಕಣೆ ಹೌದು ಗೊತ್ತು ಅವನು ನಾವು ಅನ್ಕೊಂಡಂಗಿಲ್ಲ ಮತ್ತೆ ಸರಿ ಒಂದು ವೇಳೆ ಕೃಷ್ಣ ಏನಾದರೂ ದೊಡ್ಡ ಮನೆ ಮನುಷ್ಯ ಆಗಿದ್ರೆ ಏನು ಮಾಡ್ತಿದ್ದೆ ಅಂದರೆ ಅಂದರೆ ಅವನು ನಾವು ಅನ್ಕೊಂಡಂಗಿಲ್ಲದೆ ಆಗರ್ಭ ಶ್ರೀಮಂತರ ಮನೆ ಮನುಷ್ಯ ಆಗಿದ್ರೆ ಏನು ಮಾಡ್ತಿದ್ದೆ ಅಂದೆ ಸುತ್ತಿ ಬಳಸಿ ಮಾತಾಡಬೇಡಮ್ಮ ಅದೇನು ಅಂತ ಹೇಳು ನಿನಗೆ ನಾವೆಲ್ಲ ಈ ಮನೇಲಿ ಕೃಷ್ಣನ ಒಪ್ಕೋತೀವೋ ಇಲ್ವೋ ಅವನು ಆಶ್ರಮದಲ್ಲಿ ಬೇರೆ ಇದ್ದ ತಲೆ ಬೇರೆ ಸರಿ ಇರಲಿಲ್ಲ ಹೇಗೋ ಏನೋ ಹಳೆ ನೆನಪು ಇರಲಿಲ್ಲ ಅಂತ ಅನುಮಾನ ಇತ್ತಲ್ಲ ಹೌದು ಯಾಕೆ ಅವನು ನಾವು ಅನ್ಕೊಂಡಂಗಿಲ್ಲ ಅವನ ಕಥೆನೇ ಬೇರೆ ಇದೆ ಹೌದೇನಮ್ಮ ನನಗೆ ಗೊತ್ತೇ ಇರಲಿಲ್ಲ ನೋಡು ಅಯ್ಯೋ ನಿನಗೆ ಹೆಂಗೆ ಗೊತ್ತಾಗೋಕೆ ಸಾಧ್ಯ ಸರಿ ಅದೇನು ಅಂತ ಹೇಳು ಜಾನಕಿ ಮನಸ್ಸು ಗಟ್ಟಿ ಮಾಡ್ಕೊ ಕೃಷ್ಣನ ಧರ್ಮಾಧಿಕಾರಿ ಮಾಡಿ ಅಧಿಕಾರನ ನಾವು ಅನುಭವಿಸ್ಬೇಕು ಅಂತಿದ್ವಲ್ಲ ಈಗ ಧರ್ಮಾಧಿಕಾರಿನೇ ಮತ್ತೆ ಧರ್ಮಾಧಿಕಾರಿ ಆಗ್ತಿದ್ದಾನೆ ಅನ್ಕೋ ರಾಧಿಕಾ ವಿಷು ಬಗ್ಗೆ ಹೇಳ್ತಾ ಇದ್ದಲ್ಲ ಗೊತ್ತಾ ಆ ವಿಷು ಬೇರೆ ಯಾರು ಅಲ್ಲ ಕಣೆ ನಮ್ಮ ಕೃಷ್ಣನೇ ಅಂತೆ ಈಗ ನಮ್ಮ ಮುಂದೆ ಇರೋದು ಏನು ಗೊತ್ತಾ ಧರ್ಮಾಧಿಕಾರಿ ಪಟ್ಟ ಆಗೋದಕ್ಕಿಂತ ಮುಂಚೆ ರಾಧಿಕನ ಮನೆಯಿಂದ ಹೊರಗೆ ಕಳಿಸ್ಬಿಡ್ಬೇಕು ವಿಷ್ಣುನ ಎಲ್ಲೇ ಇದ್ರೂ ಹುಡ್ಕೊಂಬರ್ಬೇಕು ಹೆಂಗೋ ಅವನಿಗೆ ಹಳೆ ನೆನಪು ಯಾವುದೂ ಇಲ್ಲ ಒಂದು ಒಳ್ಳೆ ಸಮಯ ನೋಡಿ ನಿಂದು ಅವನು ಮದುವೆ ಮಾಡಿಬಿಡ್ಬೇಕು ದಿನ ಕಳೆದಂಗೆಲ್ಲ ಅವನು ಸರಿ ಹೋಗ್ತಾನೆ ಆಮೇಲೆ ಅವನಿಗೆ ರಾಧಿಕನ ನೆನಪೇ ಬರೋದಿಲ್ಲ ಹಿಂಗೆ ಅಮ್ಮ ಇದನ್ನೆಲ್ಲ ಯಾರು ನಿನಗೆ ಹೇಳಿದ್ದು ಮತ್ತಾರು ನಮ್ಮ ನಂಜು ಅಮ್ಮ ಹೋಗಿ ಹೋಗಿ ಆ ನಂಜುಗುಡಿ ಮಾತನ್ನು ನಂಬಿದೆಯಲ್ಲ ನಿನಗೇನಾದರೂ ಬುದ್ಧಿ ಇದೆಯಾ ಇದನ್ನೆಲ್ಲ ಅವನಿಗೆ ಯಾರು ಹೇಳಿದ್ರಂತೆ ನನಗೆ ಗೊತ್ತಿಲ್ಲ ಕಣೆ ಸರಿ ಇದಕ್ಕೆಲ್ಲ ಸಾಕ್ಷಿ ಏನಿದೆ ಅದು ಗೊತ್ತಿಲ್ಲ ಕಣೆ ಏನಮ್ಮ ನೀನು ವಿಶ್ವ ಆಶ್ರಮದಲ್ಲೇ ಇದ್ದಿದ್ರೆ ರಾಧಿಕಂಗೆ ಗೊತ್ತಾಗ್ತಿರ್ಲಿಲ್ವಾ ಹೇಳು ಯೋಚನೆ ಮಾಡು ಮೂರು ಕಾಸಿಗೆ ಬೆಲೆ ಇಲ್ದಿರೋ ನಂಜುಗುಡಿ ಮಾತನ್ನ ಹೋಗಿ ಹೋಗಿ ನೀನ್ ನಂಬಿದ್ಯಾ ಏಪ್ರಿಲ್ ಫುಲ್ ಮಾಡಿದನಮ್ಮ ನಿನ್ನ ಅಂದ್ರೆ ವಿಶು ಕೃಷ್ಣ ಒಬ್ಬನೇ ಅಲ್ವಾ ಖಂಡಿತವಾಗ್ಲೂ ಅಲ್ಲ ಹಾಗೇನಾದ್ರೂ ಇದ್ದಿದ್ರೆ ನನಗೆ ಗೊತ್ತಾಗ್ತಾ ಇರ್ಲಿಲ್ವಾ ರಾಧಿಕನ್ ಕಣ್ಣಿಗೆ ಬೀಳ್ತಾ ಇರ್ಲಿಲ್ವಾ ಎಲ್ರೂ ಬೇಗ ನಂಬಿಡ್ತೀಯ ಅದೇ ನೀನ್ ಮಾಡೋ ದೊಡ್ಡ ತಪ್ಪು ಧರ್ಮಾಧಿಕಾರಿ ನನ್ನ ಅಳಿಯ ಆಗ್ತಾನೆ ಅಂತ ಏನೆಲ್ಲ ಆಸೆ ಪಟ್ಟಿದ್ದೆ ಏನೆಲ್ಲ ಕನಸ್ಕೊಂಡಿದ್ದೆ ಎಲ್ಲ ಮಣಪಾಲಾಗೋಯ್ತು ನಂಜ ನನ್ನ ಹೊಟ್ಟೆ ಉರ್ಸಕ್ಕೆ ಈ ಮನೇಲಿದ್ದಾನೆ ಅನ್ಸುತ್ತೆ ಸರಿ ನಾನು ಹೋಗಿ ನಿದ್ದೆ ಮಾಡ್ತೀನಿ ಯಾರಿ ಮಸ್ತಾನ ಮೇ ಯೋ ಮೇ ಯೋ ಮೇ ಯೋ